ಚೇತನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ತಳಗುವಾರ ಆನಂದ್ ಮಾಡುವ ನಮಸ್ಕಾರಗಳು. ಅಕ್ಟೋಬರ್ 15 ಜನಮಾನಸದ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರ ಜನ್ಮದಿನೋತ್ಸವ ಬಂದಿದೆ. ಈ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ನಾನು 9 ಪ್ರಶ್ನೆಗಳನ್ನು ಬರ್ಕೊಂಡಿದ್ದೆ. ಆ 9 ಪ್ರಶ್ನೆಗಳಿಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರ ಸಂದೇಶಗಳಿಂದ ಉತ್ತರಗಳು ನನಗೆ ಸಿಕ್ಕಿದೆ. ಈ ಉತ್ತರಗಳನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಬಂಧುಗಳೇ. 1ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ತಮ್ಮ ದೃಷ್ಟಿಯಲ್ಲಿ ಜನ್ಮದಿನದ ಅರ್ಥವೇನು? ಅದಕ್ಕೆ ಅಬ್ದುಲ್ ಕಲಾಂ ಅವರು ಈ ರೀತಿಯಾಗಿ ಉತ್ತರಿಸಿದ್ದಾರೆ. ನೀವು ಅತ್ತು ತಾಯಿ ನಕ್ಕ ಏಕೈಕ ದಿನವೇ ಜನ್ಮದಿನ. ದ ಓನ್ಲಿ ಡೇ ಇನ್ ಯುವರ್ ಲೈಫ್ ಯುವರ್ ಮದರ್ ಸ್ಮೈಲ್ಡ್ ವೆನ್ ಯು ಕ್ರೈಡ್. 2ನೇ ಪ್ರಶ್ನೆ ಈ ರೀತಿಯಾಗಿದೆ, ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಬೇಕಾದ್ರೆ ಯಾರ ಪಾತ್ರ ಪ್ರಮುಖವಾದದ್ದು? ಅವರ ಉತ್ತರ ಈ ರೀತಿಯಾಗಿದೆ, ಒಂದು ರಾಷ್ಟ್ರ ಭ್ರಷ್ಟಾಚಾರ ಮುಕ್ತ ಸುಂದರ ದೇಶವಾಗಬೇಕಾದ್ರೆ ಈ 3 ಸಾಮಾಜಿಕ ಸದಸ್ಯರ ಪಾತ್ರ ಅತ್ಯಂತ ಪ್ರಮುಖವಾದುದೆಂದು ನಂಬಿದ್ದೇನೆ. ಅವರೇ ತಂದೆ, ತಾಯಿ ಮತ್ತು ಶಿಕ್ಷಕ. ಇಫ್ ಕಂಟ್ರಿ ಈಸ್ ಟು ಬಿ ಕರಪ್ಷನ್ ಫ್ರೀ ಅಂಡ್ ಬಿಕಮ್ ಎ ನೇಷನ್ ಆಫ್ ಬ್ಯೂಟಿಫುಲ್ ಮೈಂಡ್ಸ್, ಐ ಸ್ಟ್ರಾಂಗ್ಲಿ ಫೀಲ್ ದೇರ್ ಆರ್ 3 ಕೀ ಸೊಸೈಟಲ್ ಮೆಂಬರ್ಸ್ ಹೂ ಕ್ಯಾನ್ ಮೇಕ್ ಎ ಡಿಫರೆನ್ಸ್. ದೇ ಆರ್ ದ ಫಾದರ್, ದ ಮದರ್ ಅಂಡ್ ದ ಟೀಚರ್. 3ನೇ ಪ್ರಶ್ನೆ, ಭವಿಷ್ಯವನ್ನು ಹೇಗೆ ಬದಲಾಯಿಸಿಕೊಳ್ಳಬಹುದು? ಅವರ ಉತ್ತರ ಈ ರೀತಿಯಾಗಿದೆ, ನಿಮ್ಮ ಭವಿಷ್ಯವನ್ನು ನೀವು ಬದಲಾಯಿಸಲು ಆಗದಿರಬಹುದು, ಆದರೆ ನಿಮ್ಮ ಅಭ್ಯಾಸಗಳನ್ನು ನೀವು ಬದಲಾಯಿಸಿಕೊಳ್ಳಬಹುದು. ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ. ಯು ಕೆನಾಟ್ ಚೇಂಜ್ ಯುವರ್ ಫ್ಯೂಚರ್, ಬಟ್ ಯು ಕ್ಯಾನ್ ಚೇಂಜ್ ಯುವರ್ ಹ್ಯಾಬಿಟ್ಸ್ ಅಂಡ್ ಶ್ಯೂರ್ಲಿ ಯುವರ್ ಹ್ಯಾಬಿಟ್ಸ್ ವಿಲ್ ಚೇಂಜ್ ಯುವರ್ ಫ್ಯೂಚರ್. 4ನೇ ಪ್ರಶ್ನೆ, ಸುಲಭವಾದದ್ದು ಮತ್ತು ಕಠಿಣವಾದದ್ದು ಯಾವುದು? ಅದಕ್ಕೆ ಅವರು ಬಹಳ ಸುಂದರವಾಗಿ ಉತ್ತರಿಸ್ತಾರೆ, ಯಾರನ್ನಾದರೂ ಸೋಲಿಸುವುದು ಬಹಳ ಸುಲಭ, ಆದರೆ ಯಾರನ್ನಾದರೂ ಗೆಲ್ಲುವುದು ತುಂಬಾ ಕಠಿಣವಾದದ್ದು ಅಂತ ಹೇಳ್ತಾರೆ. ಇಟ್ ಈಸ್ ವೆರಿ ಈಸಿ ಟು ಡಿಫೀಟ್ ಸಮ್ವನ್, ಬಟ್ ಇಟ್ ಈಸ್ ವೆರಿ ಹಾರ್ಡ್ ಟು ವಿನ್ ಸಮ್ವನ್. ಪ್ರಶ್ನೆ 5, ಪ್ರಪಂಚದಲ್ಲಿ ಎಷ್ಟು ವಿಧವಾದ ಜನರಿದ್ದಾರೆ? ಪ್ರಪಂಚದಲ್ಲಿ ನನ್ನ ಪ್ರಕಾರ 2 ವಿಧವಾದ ಜನರಿದ್ದಾರೆ, ಒಬ್ಬರು ಯುವಜನತೆ, ಇನ್ನೊಬ್ಬರು ಅನುಭವಿಗಳು. ಫಾರ್ ಮೀ ದೇರ್ ಆರ್ 2 ಟೈಪ್ಸ್ ಆಫ್ ಪೀಪಲ್, ದ ಯಂಗ್ ಅಂಡ್ ದ ಎಕ್ಸ್ಪೀರಿಯನ್ಸ್ಡ್. 6ನೇ ಪ್ರಶ್ನೆ, ಯಶಸ್ಸು ಎಂದರೇನು? ನಿಮ್ಮ ಹಸ್ತಾಕ್ಷರ ಆಟೋಗ್ರಾಫ್ ಆಗಿ ಬದಲಾಗುವುದೇ ಯಶಸ್ಸು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ, ಸಕ್ಸಸ್ ಇಸ್ ವೆನ್ ಯುವರ್ ಸಿಗ್ನೇಚರ್ ಚೇಂಜಸ್ ಟು ಆಟೋಗ್ರಾಫ್. 7ನೇ ಪ್ರಶ್ನೆ, ನಿಜವಾದ ಕನಸು ಯಾವುದು? ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ನಿದ್ದೆಗೆಡುವಂತೆ ಮಾಡುವುದಿದೆಯಲ್ಲ ಅದು ನಿಜವಾದ ಕನಸು ಅಂತಾರೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ಡ್ರೀಮ್ಸ್ ಆರ್ ನಾಟ್ ದೋಸ್ ವಿಚ್ ಕಮ್ಸ್ ವೈಲ್ ವಿ ಆರ್ ಸ್ಲೀಪಿಂಗ್, ಬಟ್ ಡ್ರೀಮ್ಸ್ ಆರ್ ದೋಸ್ ವೆನ್ ಯು ಡೋಂಟ್ ಸ್ಲೀಪ್ ಬಿಫೋರ್ ಫುಲ್ಫಿಲಿಂಗ್ ದಮ್. 8ನೇ ಪ್ರಶ್ನೆ ಈ ರೀತಿಯಾಗಿದೆ ಬಂಧುಗಳೇ, ವಿದ್ಯಾರ್ಥಿಗಳ ಅತ್ಯಂತ ಪ್ರಮುಖ ಗುಣ ಯಾವುದು? ವಿದ್ಯಾರ್ಥಿಗಳ ಅತ್ಯಂತ ಪ್ರಮುಖ ಗುಣ ಪ್ರಶ್ನಿಸುವುದು ಅಂತಾರೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳಬೇಕು, ಆ ಪ್ರಶ್ನೆಗಳನ್ನು ಕೇಳ್ತಕ್ಕಂತಹದ್ದೇ ಅವರ ಪ್ರಮುಖವಾದಂತಹ ಗುಣ ಅಂತ ಹೇಳಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಉತ್ತರಿಸ್ತಾರೆ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಸ್ಟೂಡೆಂಟ್ ಈಸ್ ಟು ಕ್ವಶನ್, ಲೆಟ್ ದ ಸ್ಟೂಡೆಂಟ್ಸ್ ಆಸ್ಕ್ ಕ್ವಶನ್ಸ್ ಅಂತ. ಇನ್ನು 9ನೇದು ಕೊನೆಯ ಪ್ರಶ್ನೆ, ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಹುಡುಕಬೇಕು? ಈ ಪ್ರಶ್ನೆಗೆ ಒಂದು ಉದಾಹರಣೆಯನ್ನು ನೀಡ್ತಾರೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ಆ ಉದಾಹರಣೆ ಏನಪ್ಪ ಅಂತಂದ್ರೆ, ಮಳೆಗಾಲದಲ್ಲಿ ಎಲ್ಲಾ ಪಕ್ಷಿಗಳು ಆಶ್ರಯವನ್ನು ಹುಡುಕುತ್ತವೆ, ಆದರೆ 10 ಮಾತ್ರ ಮೋಡಗಳ ಮೇಲೆ ಹಾರಿ ಮಳೆಯಿಂದ ತಪ್ಪಿಸಿಕೊಳ್ಳುತ್ತದೆ ಅಂತಾರೆ. ಆಲ್ ಬರ್ಡ್ಸ್ ಫೈಂಡ್ ಶೆಲ್ಟರ್ ಡ್ಯೂರಿಂಗ್ ಎ ರೈನ್,
ಬಟ್ ಈಗಲ್ ಅವಾಯ್ಡ್ಸ್ ರೈನ್ ಬೈ ಫ್ಲೈಯಿಂಗ್ ಅಬೌವ್ ದ ಕ್ಲೌಡ್ಸ್ ಅಂತ ಹೇಳಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಉತ್ತರಿಸ್ತಾರೆ ಬಂದ್ರೆ. ಈ ಎಲ್ಲ 9 ಪ್ರಶ್ನೆಗಳು, ಅದಕ್ಕೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನೀಡಿರ್ತಕ್ಕಂತಹ ಉತ್ತರಗಳು ತಮಗೆ ಇಷ್ಟವಾದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಆನಂದ ಚೇತನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು.